ಎರಡು ದಿನದಾಗ ರೊಕ್ಕ ಕೊಡ್ತೀನಿ ಅಂದಿದ್ದ. ನನಗೆ ನೋಡ್ರ ಅರ್ಜೆಂಟ್ ಐತೆ. ಈಗ ನೋಡ್ರ ಫೋನ್ ಬೇರೆ ಎತ್ತವಲ್ಲಿ ಮಾ. ಏನು ಮಾಡೋದು ದೇವ್ರ, ರೊಕ್ಕ ಕಳಿಸಿದ್ನೋ ಬೇರೆ ಹೊಳ್ಳಮುಳ್ಳ ಫೋನ್ ಮಾಡತ್ತಾನ. ನಾನು ಟೈಮಿಗೆ ರೊಕ್ಕ ಕಳಿಸ್ಯಾನ, ಅವ್ನ ಟೈಮಿಗೆ ನಾನು ಕಳಿಸ್ಲಿಲ್ಲ ಅಂತಂದ್ರೆ ಪಾಪ ಅವ್ನು ಬೇಜಾರಾಗೋದಿಲ್ಲಣ. ಹಲೋ ಸಂದೀಪ, ಸಂಜೆ ಒಳಗಡೆ ನನಗೆ 10,000 ರೂಪಾಯಿ ಕೊಡಬೇಕಾ? ಹಳೆ ಮಳೆ ಫೋನ್ ಮಾಡಲ್ಲ ನಾನು. ಆಯ್ತು ಕೊಡ್ತೇನೆ. ಹಾಂ ಹೇಳು ದೋಸ್ತ. ಹಲೋ ಮಂಜು, ಅಮೌಂಟ? ಏ ಸ್ವಲ್ಪ ಅರ್ಜೆಂಟ್ದಾಗದೀನಿ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಏ ದೋಸ್ತ ಸ್ವಲ್ಪ ಅರ್ಜೆಂಟ್ ನಂದು. ದೋಸ್ತ available, please call back 19T2. ಸುಚಾ ದೋಸ್ತ ಸ್ವಲ್ಪ ಅರ್ಜೆಂಟ್ ರೊಕ್ಕ ಬೇಕಾಗ್ಯಾವ, ಹೆಂಗದು ಮಾಡಿ ಹೆಲ್ಪ್ ಮಾಡ್ಲ? ಎದಕ್ಕೆ ಬೇಕಪ್ಪ? ಬೆಟ್ಟಿಂಗ್ ಆಡಕ್ಕೋ ಅಥವಾ ಮನೆಗೋ? ಎಲ್ಲಿ ಬೆಟ್ಟಿಂಗು ಮರೆ? ಬೆಟ್ಟಿಂಗ್ ಆಡಿ ಮನೆ ಮುಗ್ಕೊಂಡಾದ ಜಗ್ ಮಂದಿದಾವೆ, ಅದಕ್ಕೆಲ್ಲ ಕೈ ಮುಗ್ದಿನ. ಮನೆಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಅದಕ್ಕೆ ರೊಕ್ಕ ಬೇಕಾವ. ಎಷ್ಟು ಬೇಕೈತಪ್ಪ? 10,000 ರೂಪಾಯಿ ಕೊಡು, ಒಂದು 2 ದಿವಸ ಆಗ ಕೊಡ್ತೀನಿ ನಿನಗೆ. ಒಮ್ಮೆ ಅಷ್ಟು ಕೇಳಿದ್ರೆ ಎಲ್ಲಿ ಕೊಡೋದು? ರೊಕ್ಕ ಏನಂಗೆ ಗಿಡದಂಗೆಂದು ಉದುರ್ತಾವನ, ಅಷ್ಟು ರೊಕ್ಕ ಇಲ್ಲ ನನ್ನ ಕಡೆ. ದೋಸ್ತ ಹೆಂಗದು ಮಾಡಿ ಹೆಲ್ಪ್ ಮಾಡ್ಲ? ನೀನ ನನಗೆ ಆಪತ್ತು ಬಂದ ಇದ್ದಂಗೆ, ನಿನ್ ಬಿಟ್ರಿ ಯಾರ್ದಾರ ನನಗೆ? ನೀನ ನನಗೆ ಭಾಳ ಸೆಂಟಿಮೆಂಟ್ ಎಲ್ಲ ಕೂಡ ಆಗ್ತೈತಿ, ತಡಿಪ್ಪ. ಹಲೋ ಸತೀಶ. ಹಾಂ ಹಲೋ ಸಂದೀಪ. 10,000 ರೂಪಾಯಿ ಇದ್ರೆ ಫೋನ್ಪೇ ಮಾಡ್ಲ? ಆಯ್ತು ಮಾಡ್ತೀನಿ. ನನಗೆ 2 ದಿನದಾಗ ರಿಟರ್ನ್ ಕೊಡ್ಬೇಕು, ಯಾಕಂದ್ರೆ ನಂದು EMI ತುಂಬೋದೈತಿ. ಏನು ಫೋನ್ಪೇ ಆಯ್ತಾನ? ಹಾಂ ಆಯ್ತಲ್ಲ, ಐತಿ. ನೋಡ ಮಂಜ, 2 ದಿನ ಅಂದಿ, ನಾನು ಇನ್ನೊಬ್ಬರ ಕಡೆ ರೊಕ್ಕ ಹಚ್ಕೊಳಕತ್ತೀನಿ, ನಿನಗೆ ಕಳ್ಸಾಕತ್ತೀನಿ. ಕಳ್ಸಿ ನೋಡ. ನಿನಗೆ ಯಾಕೆ 1,000 ನಡಿಯೋಗ ನಡಿ. ಲೇ ಮನೆ ಕೆಲ್ಸಕ್ಕೆ ಬೇಕಾಗಿ ದೊಳ್ಳಪ್ಪ, ನನ್ನ ನಡಿ. ಸಂದೀಪ ಬರ್ತೀನಿ.
ಆರಾಮದೇನು ಪಾಸ್ ಅಂದಿಪ್ಪ. ಹೇ, ನೀನು ಪ್ರೈಮರಿ ಸ್ಕೂಲ್ ಮಲ್ಲು ಅಲ್ಲ? ಹಾಂ ಹೌದು. ಹೌದಲ್ಲ, ಊರು ನೋಡಿ ಭಾಳ ದಿವಸ ಆಗಿತ್ತಲ್ಲ, ಎಲ್ಲರೂ ನೋಡ್ಕೊಂಡೆ, ವಾಪಸ್ ಮಾತಾಡಿಸಿ ಊರಿಗೆ ಹೋಗ್ಬೇಕಂತ ಬಂದಿದ್ದೆ. ಮತ್ತೇನು ದೋಸ್ತ, ಆರಾಮಲ್ಲ? ಏನು ದಯಪ್ಪ, ಆರಾಮದೀನಿ. ಯಾಕೆ ಸಂದೀಪ್ ಮಕ ಸಪ್ ಮಾಡಿ? ಹಾಗೇನಿಲ್ಲ, ಕಣ್ಣು ತಿಳಿಲಿಲ್ಲ ಅಂದರು ಮನಸ್ಸು ತಿಳಿದಿಲ್ಲಣ್ಣ. ಚಡ್ಡಿ ದೋಸ್ತಿನಿ, ಜಾಸ್ತಿ ಚಿಂತೆ ಮಾಡಬೇಡ. ಅದು ಬಿಡ ದೋಸ್ತ, ನಿಂಗೆ ನೆನಪೈತಿ? ಏನು ನೆನಪ? ಲಾಸ್ಟ್ ಇಯರ್ ನನಗೆ ಬಿಜಾಪುರ ಕಡೆ ಆಕ್ಸಿಡೆಂಟ್ ಆಗಿ ನಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಹಾಂ, ಆರಾಮಾಗಿಲ್ಲ ಈಗ? ನಮ್ಮಪ್ಪಾರ ಅಂದ್ರೆ ಆ ಟೈಮ್ದಾಗ ನಮ್ಮಪ್ಪಾರ ಜೋಡಿನ ಸೇರಿ ನೀ ಹಾಸ್ಪಿಟಲ್ಕ್ಕೆ ನನ್ನ ಅಡ್ಮಿಟ್ ಮಾಡಿದ್ದೆ ಅಂತ. ಆಗ ಎಮರ್ಜೆನ್ಸಿ ವಾರ್ಡಿಗೆ ನಾನು ಅಡ್ಮಿಟ್ ಮಾಡಿಕೊಂಡಾಗ ನೀನು 15,000 ರೂಪಾಯಿ ಚಾರ್ಜ್ ಕೊಟ್ಟು ಬಂದಿದ್ದೆ ಅಂತ. ಏ, ಅದೆಲ್ಲ ಹೇಳಬೇಡ ಅಂತ ಅಂದಿದ್ದೆನಲ್ಲ ಅಂಕಲ್ರಿಗೆ, ಹೇಳ್ಬಿಟ್ರ? ಹ್ಞೂ, ಹೇಳಿರ. ನಿನ್ನೆ ನಾ ಊರಿಗೆ ಬಂದಾಗ ಆ 15,000 ರೂಪಾಯಿ ನೀ ಹೆಂಗೂ ಅಡ್ಜಸ್ಟ್ ಮಾಡಿ ನಮ್ಮಪ್ಪಾರಿಗೆ ಕೊಟ್ಟಿದ್ದೆ ಅಂತ ಅನ್ನೋ ಸುದ್ದಿ ಕೇಳೀನಿ. ಹೇ, ಕೊಟ್ಟಿದ್ದೆಲ್ಲ ಮಾತಾಡಬಾರ್ದು. ನಂದ ನಿಂದ ದೋಸ್ತಿ ಶಾಶ್ವತ ಗೆಳೆಯ, ನೀ ದೂರ ಇರ್ಬೋದು, ಇಲ್ಲಿ ಶಾಶ್ವತ ಗೆಳೆಯ. ಖರೆ ಪಾಪ ಅಂತೀನಿ, ಆ ದೋಸ್ತಿ ಋಣ ಅಂತೂ ತೀರ್ಸೋಕ್ಕಾಗೋದಿಲ್ಲ. ಆದ್ರೆ ಅವತ್ತು ನಾನು ಏನರ ನೀ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ಲಿಕ್ಕೆ ಇವತ್ತು ನಾ ಇಲ್ಲಿ ಇರ್ತಿರ್ಲಿಲ್ಲ. ಆ ದೋಸ್ತಿ ಮಾತಿಗೆ ಕಿಮ್ಮತ್ ಕೊಟ್ಟ ಆ ಹೆಲ್ಮೆಟ್ ತೊಗೊಂಡು. ದೋಸ್ತ, ಜೀವನ ಪೂರ್ಣ ಕಷ್ಟ ಇರಲಿ ಸುಖ ಇರಲಿ ರಾಯರ್ ಅದಾರಂತೇಳಿ ನಂಬಿದವನ. ನಿನ್ನ ಟೈಮ್ದಾಗೂ ಅವ್ರಿಗೆ ನೆನ್ಸಿನ ರಾಯರ್ ಅದಾರು. ಅವ್ರು ಇದ್ದಿದ್ದಕ್ಕೆ ನಾ ಐಸಿಯುದಾಗಿದ್ದ, ವಾಪಸ್ ಉಳಿದು ಬನ್ನಿ. 15,000 ರೂಪಾಯಿ ಕೊಟ್ಟಿದ್ದೆ, ದಯಮಾಡಿ ಈ ರೊಕ್ಕ ವಾಪಸ್ ತಗೋ. ನಂಗೆ ಊರಿಗೆ ಟೈಮ್ ಮಾತಾ, ನಾನು ಹೋಗಿ ಬರ್ತೀನಿ. ಮತ್ತೆ ಯಾವಾಗಾರ ಕೊಡಕ್ಕೆ ಬರ್ತಿತ್ತಲ್ಲ, ಭಾಳ ದಿನಕ್ಕೆ ಬಂದು ಮನೆಗರಬ ಚಾ ಕುಡಿ ಅಂತ. ಸಾರಿ ದೋಸ್ತ, ಮತ್ತೊಮ್ಮೆ ಪಕ್ಕ ಬರ್ತೀನಿ, ಈಗ ನಂಗೆ ಟೈಮ್ ಭಾಳ ಆತ, ಹೋಗಿ ಬರ್ತೀನಿ. ಆಯ್ತಪ್ಪ, ಹುಷಾರ್ಲಿ, ಹೆಲ್ಮೆಟ್ ಮರಿಬೇಡ. ಅಲ್ಲ ಹತ್ತು ಸಾವಿರ ಅಮೌಂಟ್ ಯಾರು ಕಳಿಸಿರಿ? ಮಂಜಾನ್ ಕಾಲ್. ಹಲೋ ಹಲೋ ದೋಸ್ತ, 10,000 ರೂಪಾಯಿ ಕಳಿಸೀನಿ ನೋಡಿ ನಿನಗೆ. ಮೊನ್ನೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ಹೋ, ಸತೀಶ್ ಕಾಲ್ ಮಾಡ್ಕೇಶ ರೊಕ್ಕ ಕಳಿಸ್ಬೇಕು ತಿಳಿ. ಹಲೋ ಸಂದೀಪ. ಹಲೋ, ಏ ಕೊಟ್ಟು ಕಳಿಸಿದ 1,000 ರೂಪಾಯಿ ಮಲ್ಲು ತಂದು ಕೊಡ್ತಗೋ. ಥ್ಯಾಂಕ್ಸ್ ದೋಸ್ತ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ, ಆಗಿಲ್ಲ ಬೈದಾಡೀನಿ ಅಂತೇಳಿ, ಯಾಕೆ ಸೀಟ್ನಾಗ ಇದ್ದೆ, ನಂದು AM ಕಟ್ಟೋದೈತಿ. ಥ್ಯಾಂಕ್ಸ್ ದೋಸ್ತ. ಅಮೌಂಟ್ ಮಲ್ಲು ಕೊಟ್ಟ ಸಂದೀಪ, ಸಂಜೆ ಒಳಗಡೆ ನನಗೆ 10,000 ರೂಪಾಯಿ ಕೊಡ್ಬೇಕಾ? ಹಳೆ ಮಳೆ ಫೋನ್ ಮಾಡಲ್ಲ ನಾನು. ಏ ಸತೀಶ್, ನೀ ಏನಿಲ್ಲಿ, ಆರಾಮ? ಏ ಮಲ್ಲು ಅಲ್ಲ, ನೀ ಆರಾಮ? ಸಂದೀಪ್ಗೆ 1,000 ರೂಪಾಯಿ ಕೊಟ್ಟಿದ್ನಿ, ಸಂಜೆ ಕೊಡಂತ ಫೋನ್ ಮಾಡಿದ್ನಿ. ಓ ಹೌದು, ನೀ ಆರಾಮಲ್ಲ? ಹೇ ಆರಾಮಪ್ಪ. ನೀ ಏನಿಲ್ಲ? ಹೇ, 10,000 ರೂಪಾಯಿ ಕೊಡಕ್ಕನ ಬಂದಿದ್ದೆ, ಸಂದೀಪ್ ಕೊಟ್ಟಿದ್ದ, ತಗೋ ಇದನ್ನ. ಮತ್ತು ನನ್ನ ಟೈಮ್ ಮತ್ತೆ ನಾ ಮತ್ತೆ ಊರಿಗೆ ಹೋಗ್ಬೇಕ, ಹೋಗ್ಬರ್ತೀನಿ. ದೋಸ್ತ, ಸ್ವಲ್ಪ ಅರ್ಜೆಂಟ್ ರೊಕ್ಕ ಬೇಕಾಗ್ಯಾವ, ಹೆಂಗದ ಮಾಡಿ ಹೆಲ್ಪ್ ಮಾಡ್ಲ? ಏ ಸ್ವಲ್ಪ ಅರ್ಜೆಂಟ್ದಾಗ ಅದೀನಿ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಏ ದೋಸ್ತ, ಸ್ವಲ್ಪ ಅರ್ಜೆಂಟ್ ನಂದು. ಆಯ್ತು ಕೊಡ್ತೀನಿ, ನನಗೆ 2 ದಿನದಾಗ ರಿಟರ್ನ್ ಕೊಡ್ಬೇಕು. ಹೇ
10,000 ರೂಪಾಯಿ ಕೊಡಕನ ಬಂದಿದ್ದೆ. ಸಂದೀಪ್ ಕೊಟ್ಟಿದ್ದ. ಜೀವನ ಪೂರ್ಣ ಕಷ್ಟ ಇರಲಿ ಸುಖ ಇರಲಿ ರಾಯರ್ ಅದಾರ ಅಂತೇಳಿ ನಂಬಿದವನ. ರಾಯರ್ ಅದಾರು ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದೆ, ದಯಮಾಡಿ ಈ ರೊಕ್ಕ ವಾಪಸ್ ತಗೋ. ಕೊಡುವುದನ್ನು ಶುರು ಮಾಡಿ, ಬರುವುದು ತಾನಾಗಿಯೇ ನಿಮ್ಮ ಬಳಿಗೆ ಬರುತ್ತದೆ. ರಾಯರಿದ್ದಾರೆ.